ಹಾಯ್ ಫ್ರೆಂಡ್ಸ್, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಮಸ್ಕಾರ. ಕರ್ನಾಟಕದಲ್ಲಿ ಸರ್ಕಾರಿ ಹುದ್ದೆಗಳ 2021 ಒಂದು ಸರ್ಕಾರಿ ಹುದ್ದೆಗಳ ಒಂದು ರೈಲ್ವೆ ಇಲಾಖೆಯಿಂದ ಮಾಹಿತಿ ಬಂದಿರುವಂಥದ್ದು. ರೈಲ್ವೆ ಇಲಾಖೆ, ಅದರಲ್ಲೂ ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ಮಾಹಿತಿ ಬಂದಿರುವಂಥದ್ದು, ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳ ಒಂದು ಮಾಹಿತಿ ಬಂದಿರುವಂಥದ್ದು. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರಿ ಅಂತ ಅಂದರೆ ನೀವು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿದುಕೊಂಡು ನೀವು ಅರ್ಜಿನ ಸಲ್ಲಿಸಬಹುದು. ಹೇಗೆ ಸಲ್ಲಿಸಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅದಕ್ಕಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮತ್ತು ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಅಪ್ಲೋಡ್ ಮಾಡುವಂಥ ಯಾವುದೇ ಜಾಬ್ ರಿಲೇಟೆಡ್, ನ್ಯೂಸ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ನೀವು ತಪ್ಪದೆ ಮತ್ತು ವೇಗವಾಗಿ ನೋಡಬೇಕು ಅಂತ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿ. ಯಾಕೆ ಅಂತಂದರೆ ಇನ್ನೇನು ಪೊಲೀಸ್ ಜಾಬ್ ರಿಲೇಟೆಡ್ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಅದಕ್ಕಾಗಿ ಆ ಒಂದು ನ್ಯೂಸ್ನ ನೀವು ನೋಡಬೇಕಂತ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ನ ಯಾರ್ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಅಲ್ಲಿಂದನೂ ಜಾಯ್ನ್ ಆಗ್ಬೋದು. ಯಾಕೆ ಅಂತಂದರೆ ಅಲ್ಲೂ ಕೂಡ ನಾನು ಜಾಬ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾ ಹೋಗ್ತಿರ್ತೀನಿ. ಅದಕ್ಕಾಗಿ ಅಲ್ಲಿದು ಕೂಡ ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಏನು ನೈಋತ್ಯ ಇಲಾಖೆಯಿಂದ ಬಂದಿರುವಂಥ ಅಂದರೆ ನೈಋತ್ಯ ರೈಲ್ವೆ ಇಲಾಖೆಯಿಂದ ಬಂದಿರುವಂಥ ಒಂದು ಹುದ್ದೆಗಳ ಮಾಹಿತಿನ ಈಗ ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೈಋತ್ಯ ರೈಲ್ವೆ ಎಂಪ್ಲಾಯ್ಮೆಂಟ್ ನೋಟಿಸ್ ನಂಬರ್ CMP5 COVID-19 ಅಂತ ಎಲ್ಲ ಕೊಡಲಾಗಿದೆ. ನೇರ ಸಂದರ್ಶನ ಅಂತಲೂ ಕೊಡಲಾಗಿದೆ. ಅಂದರೆ ಇದಕ್ಕೆ ಯಾವುದೇ ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಜವನ ಪಡೆದುಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ನೈಋತ್ಯ ರೈಲ್ವೆ ಮೈಸೂರು ವಿಭಾಗವು ನೈಋತ್ಯ ಒಂದು ರೈಲ್ವೆ ಮೈಸೂರು ವಿಭಾಗಕ್ಕಾಗಿ COVID-19 ಪೂರ್ಣ ಸಮಯದ ವೈದ್ಯರು, ಸ್ಟಾಫ್ ನರ್ಸ್ಗಳು ಮತ್ತು GDMOಗಳನ್ನು 3 ತಿಂಗಳ ಅವಧಿಗೆ ಅಥವಾ 30/6/2021 ಯಾವುದಾದರೂ ಮೊದಲಾಗುತ್ತದೆಯೋ ಅದರಂತೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ಸ್ಟಾಫ್ ನರ್ಸ್ 6 ತಿಂಗಳದ ಅವಧಿಗೆ ಮತ್ತು 30/9/2021 ಯಾವುದು ಮೊದಲಾಗುತ್ತದೆಯೋ ಅದರಂತೆ ತೊಡಗಿಸಿಕೊಳ್ಳಲು ಪ್ರಸ್ತಾಪಿಸಿರುವಂಥದ್ದು. ಅಂದರೆ ಯಾರು ಯಾರು ಅಭ್ಯರ್ಥಿಗಳು ನೀವು ನರ್ಸಿಂಗ್ ಮಾಡಿದಿರ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವೈದ್ಯರು ಯಾರ್ಯಾರು ಓದಿದಿರ ನೀವು ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಡಲಾಗಿದೆ. ಫ್ರೆಂಡ್ಸ್, ಇಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆಯನ್ನು ಈ ರೀತಿ ಕೊಡಲಾಗಿದೆ, ನೋಡ್ತಾ ಇರ್ಬೋದು. ಖಾಲಿ ಹುದ್ದೆಗಳ ಸಂಖ್ಯೆ CMP ತಜ್ಞ 2 ಹುದ್ದೆಗಳು, GDMO 3 ಹುದ್ದೆಗಳು, ಸ್ಟಾಫ್ ನರ್ಸ್ ಹುದ್ದೆಗಳು ಇಲ್ಲಿ ಟೋಟಲ್ ಆಗಿ 3 ಹುದ್ದೆಗಳು. ಟೋಟಲ್ ಆಗಿ ಇಲ್ಲಿ 2, 3, 3 8 ಹುದ್ದೆಗಳು ಇಲ್ಲಿ ಟೋಟಲ್ ಆಗಿ ಇರುವಂಥದ್ದು. ಅಭ್ಯರ್ಥಿಗಳು, ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರಿದ್ದೀರಾ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಯಾರ್ಯಾರ್ದು ನೀವು ಅರ್ಹತೆ ಇದೆ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ. ನೋಡಿ ಫ್ರೆಂಡ್ಸ್, ವಾಕಿನ್ ಸಂದರ್ಶನ ಮತ್ತು ಸ್ಥಳ ಮತ್ತು ದಿನಾಂಕ ಅಂತ ಕೊಡಲಾಗಿದೆ, ನೋಡ್ತಾ ಇರ್ಬೋದು ನೀವು. ಅಂದರೆ ನಿಮಗೆ ಸಂದರ್ಶನವನ್ನು ಎಲ್ಲಿ ಮಾಡ್ತಾರೆ, ನಾವು ಅರ್ಜಿನ ಹೇಗೆ ಹಾಕಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಡಲಾಗಿದೆ. ಹಿರಿಯ ವಿಭಾಗೀಯ ಸಿಬ್ಬಂದಿ ಅಧಿಕಾರಿಯವರ ಒಂದು ಕಚೇರಿ, ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ಕಚೇರಿ, ಇರ್ವಿನ್ ರಸ್ತೆ, ಮೈಸೂರು. ದಿನಾಂಕ 19/4/2021 ಸೋಮವಾರ 11 ಗಂಟೆಯಿಂದ ಇಲ್ಲಿ 7 ಗಂಟೆಯವರೆಗೆ ಇಲ್ಲಿ ಟೋಟಲ್ ಆಗಿ ಸಂದರ್ಶನ ನಡೆಯುವಂಥದ್ದು. ಯಾರ್ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ಎಲ್ಲರೂ ಕೂಡ ಅವತ್ತು ಹೋಗಿ ಸಂದರ್ಶನವನ್ನು ಮಾಡಿಕೊಂಡು ಬರ್ರಿ ಅಂತ ಹೇಳ್ತಾ. ಮತ್ತು ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಹೆಚ್ಚಿನ ನಿಮಗೆ ಏನಾದರೂ ಮಾಹಿತಿ ಬೇಕಿತ್ತು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, www.southwesternrailwayindianrailways.gov.in ನೀವು ಲಾಗಿನ್ ಆಗಿ ನೀವು ಬೇಕಾದರೆ ನೋಡ್ಕೋಬೋದು ಅಂತಲೂ ಕೊಡಲಾಗಿದೆ ಫ್ರೆಂಡ್ಸ್. ಅದಕ್ಕಾಗಿ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಯಾರ್ಯಾರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಾಗಲೇ ಹೇಳಿದಂತೆ ಮುಂದಿನ ಅಪ್ಲೋಡ್ ಮಾಡುವಂಥ ಯಾವುದೇ ಜಾಬ್ ನ್ಯೂಸ್ ರಿಲೇಟೆಡ್ ವಿಡಿಯೋ ನೀವು ತಪ್ಪದೆ ಮತ್ತು ವೇಗವಾಗಿ ನೋಡಬೇಕು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.